ಸುಮಾರು 1976-77ನೇ ಇಸ್ವಿ ಹೊತ್ತಿಗೆ ನಾನು ಇಲ್ಲಿ ಪಕ್ಕದಲ್ಲಿ ಒಂದು ಎಸ್ಟೇಟ್ನಲ್ಲಿ ಎಂಪ್ಲಾಯಿ ಆಗಿದ್ದೆ. ಕೆಲಸಕ್ಕೆ ಸೇರಿಕೊಂಡು ಅಲ್ಲಿ ಕೆಲಸಕ್ಕೆ ಬಂದಾಗ ಒಂದಷ್ಟು ಜನ ಕೂಲಿ ಕಾರ್ಮಿಕರು, ಅವರು ಇವರು, ಅನಕ್ಷರಸ್ಥರು, ಮಕ್ಕಳು, ಮರಿ ತುಂಬ ಜನ ಇರ್ತಿದ್ರು. ಅವ್ರಿಗೆ ಯಾಕೋ ಒಂದಷ್ಟು ಅಕ್ಷರಾಭ್ಯಾಸ ಅಂದ್ರೆ ಮಾಡಿಸ್ಬಾರ್ದು, ಒಂದು ರಾತ್ರಿ ಶಾಲೆ ಶುರು ಮಾಡೋಣ ಅಂತ ಹೇಳ್ಕೊಂಡು ಉದ್ದೇಶದಿಂದ ರಾತ್ರಿ ಶಾಲೆಯಿಂದ ಪ್ರಾರಂಭ ಮಾಡಿದೆ. ಆ ರಾತ್ರಿ ಶಾಲೆಯಲ್ಲಿ ಬರ್ತಿದ್ದ ಮಕ್ಕಳು, ದೊಡ್ಡವರು ಕೂಡ ಬರ್ತಾಯಿದ್ರು. ಎಂಥವ್ರು ಅಂದರೆ ಅವರು ಶಾಲೆ ಮುಖನೇ ನೋಡಿಲ್ಲ, ಅದರಲ್ಲಿ ಹೆಚ್ಚು ಎಲ್ಲರೂ ಕೂಲಿ ಕಾರ್ಮಿಕರ ಮಕ್ಕಳೇ. ಹೀಗೆ ಇದ್ದಾಗ ಪಕ್ಕದಲ್ಲಿ ಒಂದು ಯಾವುದೋ ಒಂದು ಹಳ್ಳಿಯಲ್ಲಿ ಸ್ಕೂಲ್ ಡೇ ಆದಾಗ ಒಂದು ನಾಟಕ ನೋಡೋಕೆ ಹೋದರು. ಆ ನಾಟಕ ನೋಡಿ ನಮ್ಮ ಹುಡುಗರಿಗೂ ನಾವು ನಾಟಕ ಮಾಡಿದ್ರಿ ಏನು ಅಂತ ಒಂದು ಆಸೆ ಹುಟ್ಟಿಕೊಳ್ತು. ನನಗೆ ಮೊದಲೇ ಸ್ಕೂಲು ಕಾಲೇಜ್ ಲೆವೆಲಲ್ಲಿ ಒಂದಿಷ್ಟು ರಂಗಭೂಮಿಯ ಅನುಭವ ಹಿನ್ನೆಲೆ ಇತ್ತು. ಅದನ್ನೇ ಬಳಸಿಕೊಂಡು ಒಂದು ಸಾಮಾನ್ಯವಾದ ಒಂದು ನಾಟಕ, ರಿಹರ್ಸಲ್ ಗಡಿಬಿಡಿ ಅನ್ನುವಂಥ ಸಾಮಾನ್ಯ ನಾಟಕವನ್ನು ಒಂದು ಅವರಿಗೂ ಅರ್ಥ ಆಗಬೇಕು, ಕಾಮಿಡಿ ಆಗಿರಬೇಕು, ಇಂಥ ನಾಟಕ ತಗೊಂಡು ಒಂದು ನಾಟಕ ಪ್ರದರ್ಶನ ಮಾಡಿದ್ರು. ಅದು ಒಳ್ಳೆ ಮೆಚ್ಚುಗೆ ಗಳಿಸ್ತು. ಆನಂತರ ನಮ್ಮ ಬೇರೆ ಬೇರೆ ಈ ರಾತ್ರಿ ಶಾಲೆ, ಅದ್ರ ಜೊತೆ ಸೋಷಿಯಲ್ ಆ್ಯಕ್ಟಿವಿಟೀಸು, ರಾಜಕೀಯದ ವಿಚಾರಗಳು ಮಾತಾಡೋದು, ಒಂದಿಷ್ಟು ಅವರಿಗೆ ಅವೇರ್ನೆಸ್ ಬರುವಂಥದ್ದು ಕಾರ್ಯಕ್ರಮಗಳು, ಇದು ಮಾಡ್ತಾ ಮಾಡ್ತಾ ನಮ್ಮ ರಂಗ ಚಟುವಟಿಕೆ ವಿಸ್ತರಿಸ್ತಾ ಬಂದು ಸುಮಾರು 10 ವರ್ಷ ಕಾಲ ನಾವು ಅಲ್ಲೇ ಅಸ್ಟೇಟು ಅಸ್ಟೇಟ್ ಒಳಗೆ ಹೆಚ್ಚಂದರೆ ಸಕಲೇಶ್ಪುರ ತಾಲೂಕು ಸುತ್ತ ಹಳ್ಳಿಗಳು ಹೀಗೆ ನಾಟಕಗಳನ್ನು ಮಾಡ್ತಾ ಬಂದು ಅದ್ರ ಜೊತೆ ಬೇರೆ ಆ್ಯಕ್ಟಿವಿಟೀಸ್ಗಳನ್ನು ಮುಂದುವರಿಸ್ತಾ ಬಂದು ಆ ನಂತರ ಸುಮಾರು 86ನೇ ಇಸ್ವಿ ಸುಮಾರಿಗೆ ನೀನಾಸಂ ತಂಡವನ್ನು ನಮ್ಮ ಊರಿಗೆ ಕರೆಸ್ಕೊಂಡು ನಾಟಕಕ್ಕೆ ಅಂತ. ಆವಾಗ ನಮಗಲ್ಲಿ ಸ್ಥಳ ಸಾಲದೇ ಆಯಿತು. ಹಾಗೆ ಊರಿಂದ ಹೊರಗೆ ಬಂದು, ಅಂದರೆ ಎಸ್ಟೇಟ್ನಿಂದ ಹೊರಗೆ ಬಂದು ಈ ನಮ್ಮ ರಕ್ಷಿದಿ ಸ್ಕೂಲ್ ಆವರಣದಲ್ಲಿ ಒಂದು ಸಣ್ಣ ವೇದಿಕೆ ನಿರ್ಮಾಣ ಮಾಡಿಕೊಂಡು ಅಲ್ಲಿ ನಾಟಕ ಪ್ರದರ್ಶನ, ಮೊದಲನೇದಾಗಿ ನೀನಾಸಂಗಾಗಿಯೇ ಮಾಡಿದು, ನೀನಾಸಂ ಪ್ರದರ್ಶನಕ್ಕಾಗಿ. ನಂತರ ಅದನ್ನೇ ನಮ್ಮ ಸ್ಥಳವಾಗಿ ಪರಿವರ್ತನೆ ಮಾಡಿಕೊಂಡು ನಾವು ನಮ್ಮ ರಂಗ ಚಟುವಟಿಕೆ ಮುಂದುವರಿಸ್ತಾ ಬಂದು ಆ ರಕ್ಷಿದಿ ಸ್ಕೂಲ್ ಕೂಡ ನಮ್ಮ ಎಲ್ಲ ತಂಡದ ಸದಸ್ಯರು ಸೇರಿ ಕಟ್ಟಿದಂಥ ಒಂದು ಶಾಲೆ. ಇದರ ಹಿಂದೆಯೂ ಒಂದು ದೊಡ್ಡ ಹೋರಾಟ ಇದೆ ಈ ಶಾಲೆಗಾಗಿ. ಈ ಶಾಲೆ ಆವರಣದಲ್ಲಿ ನಾವೀಗ ನಿಂತಿದ್ದೇವೆ. ಈ ಶಾಲೆ ಪಕ್ಕದಲ್ಲಿರುವಂಥ ಒಂದು ಮಣ್ಣಿನ ವೇದಿಕೆ, ಇನ್ನೊಂದು ಈಗ ಕಾಣ್ತಾ ಇರುವಂಥ ಇನ್ನೊಂದು ರಂಗ ವೇದಿಕೆ, ಇದೆಲ್ಲ ಕಾಲಾಂತರ ನಿಧಾನವಾಗಿ ನಿರ್ಮಾಣ ಮಾಡಿಕೊಂಡವು ನಾವು. 88ನೇ ಇಸ್ವಿಲಿ ನಮ್ಮ ಇಲ್ಲಿನ ಪ್ರಥಮ ರಂಗ ತರಬೇತಿ ಶಿಬಿರ ಆಯಿತು. ಆಗ ನಮ್ಮ ಖ್ಯಾತ ನಟ ಮಂಡ್ಯ ರಮೇಶ್ ಮತ್ತು ರಂಗಾಯಣದ ಕೃಷ್ಣಕುಮಾರ ನಾರಾಯಣ ಕಜ್ಜೆ ಇವರು ಬಂದು ರಂಗ ತರಬೇತಿ ಶಿಬಿರ ನಡೆಸಿಕೊಟ್ರು. ಪೂರ್ಣಚಂದ್ರ ತೇಜಸ್ವಿಯವರು ಇಲ್ಲಿ ಅಧಿಕ ಅತಿಥಿಗಳಾಗಿ ಉದ್ಘಾಟನೆಗೆ ಬಂದಿದ್ದರು. ಈ ರಂಗ ಶಿಬಿರದಿಂದ ನಮ್ಮ ನಟರಿಗೆ ಒಂದಷ್ಟು ತರಬೇತಿ ಸಿಕ್ತು. ಹಾಗೆ ನಮ್ಮ ಬಾಕಿ ಇತರೆ ಸಾಕ್ಷರತಾ ಆಂದೋಲನ, ದಲಿತ ಚಳವಳಿ, ರೈತ ಚಳವಳಿ, ಹಾಗೆ ಊರಿನ ನೀರಿನ ಸಮಸ್ಯೆಗಾಗಿ ಹೋರಾಟ ಇತ್ಯಾದಿ, ಶಾಲೆ, ಆಸ್ಪತ್ರೆ ನಿರ್ಮಾಣ, ಇದೆಲ್ಲದರಲ್ಲೂ ತೊಡಕೊಳ್ತಾ ನಮ್ಮ ರಂಗ ಚಟುವಿನ ಮುಂದುವರಿಸ್ತಾ ಬಂದು ಸುಮಾರು 15 ವರ್ಷ ಕಾಲ ಈ ಶಾಲೆಯ ಆವರಣದಲ್ಲಿ ನಾವು ಈ ಇಲ್ಲಿ ಕಾಣ್ತಾ ಇರೋದು ರಂಗವೇದಿಕೆ, ಇದರಲ್ಲಿ ನಮ್ಮ ಚಟುವಟಿಕೆ ಮುಂದುವರಿಸ್ತಾ ಬಂದು